ನಮ್ಮ ಪ್ರೀತಿಯ ರಾಮಣ್ಣನ್ಗೆ ಜೈವಾಗಲಿ. ನಮ್ಮ ಪ್ರೀತಿಯ ರಾಮಣ್ಣನ್ಗೆ. ಕರ್ನಾಟಕದ ಹೆಮ್ಮೆಯ ರಾಮಣ್ಣನಿಗೆ ಜೈವಾಗಲಿ. ಕರ್ನಾಟಕದ ಬ್ಲೇಡ್ ರಾಮಣ್ಣನಿಗೆ ಜೈವಾಗಲಿ. ಕರ್ನಾಟಕದ ಹೆಮ್ಮೆ ರಾಮಣ್ಣನಿಗೆ ಜೈವಾಗಲಿ. ಮನುಷ್ಯರ ವಿರುದ್ಧವಾಗಿ ಪೈಪೋಟಿ ಮಾಡಬಹುದು, ಆದರೆ ದೊಡ್ಡ ವ್ಯಕ್ತಿಗಳ ವಿರುದ್ಧ ಮಾಡಬಾರ್ದು. ವೀರಸ್ವಾಮಿ ಅಂತವರಿಂದಾನೇ ದೇಶದಲ್ಲಿ ಮಳೆ ಬೆಳೆಯೆಲ್ಲ ಆಗುತ್ತೆ. ಇವ್ರು ಗೆದ್ರೇ ದೇಶ ಚೆನ್ನಾಗಿರುತ್ತೆ, ಎಲ್ಲ ಜನರಿಗೂ ಒಳ್ಳೇದಾಗುತ್ತೆ. ಇವ್ರಿಗೋಸ್ಕರನೇ ನಾನು ನಾಮಿನೇಷನ್ ವಾಪಸ್ ತಗೋತೀನಿ. ಇನ್ ಮುಂದೆ ಈ ದೇಶಕ್ಕೆ ಈ ಪಕ್ಷಕ್ಕೆ ಒಬ್ಬನೇ ನಾಯಕ, ನಮ್ಮ ವೀರಸ್ವಾಮಿಯವರೇ. ಇನ್ನು ನಾಮಿನೇಷನ್ ಫೈಲಿಂಗ್ ಮುಗ್ದಿಲ್ಲ, ಆಗ್ಲೇ ಜೈಶೀಲ ಅಂತಿದ್ದೀರಲ್ಲ, ಇನ್ನು ನಾಮಿನೇಷನ್ ಫೈಲ್ ಆಗ್ಬೇಕು, ಎಲೆಕ್ಷನ್ ನಡಿಬೇಕು. ಎಲೆಕ್ಷನ್ ಯಾಕೆ ನಾಯಕ್ರೆ, ಇವತ್ತಿಗೆ ನಾಮಿನೇಷನ್ ಮುಗಿಯುತ್ತೆ, ಇದುವರೆಗೂ ಒಬ್ರು ನಿಮ್ ವಿರುದ್ಧವಾಗಿ ನಿಂತಿಲ್ಲ, ಇನ್ ಮುಂದೆ ಯಾರೋ ಬಂದು ಗೆದ್ಬಿಡ್ತಾನ ಇವತ್ತೇ ನೀವು ಗೆದ್ದಂಗೆ. ಡಾಕ್ಟರ್ ವೀರಸ್ವಾಮಿಗೆ ಜೈ. ನಾಯಕ್ರೆ, ಆಫೀಸರ್ ಕಾಲ್ ಮಾಡಿದ್ರು, ನಾಮಿನೇಷನ್ ಮುಗಿಯಕ್ಕಿನ್ನ ಅರ್ಧ ಗಂಟೆನೇ ಇದೆ, ವೀರಸ್ವಾಮಿ ಅವ್ರಿಗೆ ನಾಮಿನೇಷನ್ ವಾಪಸ್ ತೊಳಕೇಳಿ, ನೀವೇ ಗೆಲ್ತೀರಾ ಅಂತ ಡಿಕ್ಲೇರ್ ಮಾಡ್ತೀನಿ. ಜಯಶೀಲ ವೀರಸ್ವಾಮಿಗೆ ಜೈ. ಜಯಶೀಲ ವೀರಸ್ವಾಮಿಗೆ ಜೈ. ಜಯಶೀಲ ವೀರಸ್ವಾಮಿಗೆ ಜೈ. ಜಯಶೀಲ ವೀರಸ್ವಾಮಿಗೆ ಜೈ. ಚುನಾವಣೆಯಲ್ಲಿ ಗೆದ್ದಿರೋ ವೀರಸ್ವಾಮಿಗೆ ಜೈ. ಚುನಾವಣೆಯಲ್ಲಿ ಗೆದ್ದಿರೋ ವೀರಸ್ವಾಮಿಗೆ ಜೈ. ಚುನಾವಣೆಯಲ್ಲಿ ಗೆದ್ದಿರೋ ವೀರಸ್ವಾಮಿಗೆ ಜೈ. ಚುನಾವಣೆಯಲ್ಲಿ ಗೆದ್ದಿರೋ ವೀರಸ್ವಾಮಿಗೆ ಜೈ. ಕಂಗ್ರಾಟ್, ಪೈಪೋಟಿ ಇಲ್ದೇನೆ ಗೆಲ್ತಾ ಇದ್ದೀರಾ. ವಿರೋಧ ಮಾಡಕ್ ಯಾರು ಇನ್ನು ಹುಟ್ಟೆ ಇಲ್ಲ. ಒಂದ್ ವರ್ಷನ, ಎರಡು ವರ್ಷನ, 35 ವರ್ಷದ ರಾಜಕೀಯ ಜೀವನ. ಕುತ್ಕೊಳ್ಳಿ. ಖುಷ್ ಖುಷಿಯಾಗಿ ಸೈನ್ ಮಾಡಪ್ಪ, ನಿನಗೆ ಅಂತ ಬೇರೆ ವಾರ್ಡ್ ಕೊಟ್ಟಿದ್ದೀನಲ್ಲ. ಚುನಾವಣೆಯಲ್ಲದೆ ಗೆದ್ದಿರೋ ವೀರಸ್ವಾಮಿಗೆ ಜೈ. ಏನಪ್ಪ ಇದು ರಾಜಕೀಯ, ಇದಕ್ಕೆ ತುಂಬಾ ಅನುಭವ ಬೇಕು. ನೀನು ಸ್ವಂತಕ್ಕೆ ಪುಟುಗೋಸಿ ಕಟ್ಟೋಕ್ ಮುಂಚೆನೆ ನಾನು ಭುಜಕ್ಕೆ ಶಲ್ಯ ಹಾಕ್ದವನು. ನನ್ನ ವಿರುದ್ಧ ನೀನ್ ಎಲೆಕ್ಷನ್ ನಿಲ್ತೀಯ. ನಿನ್ನ ಮಾತ್ರ ಅಲ್ಲ, ನಿನ್ನ ಪಕ್ಷದವ್ರು ನಿಂತ್ಕೊಳ್ಳೋ 231 ವಾರ್ಡ್ಗಳಲ್ಲೂ ನಮ್ಮ ಹುಡುಗರು ಹಾಗೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಈಗ ಅದೇನ್ ಮಾಡ್ಕೋತೀವಿ ಮಾಡ್ಕೋ. ನೀನು
ಎದುರುಗ ನಿಲ್ಲೋರು ಯಾರು ಇಲ್ಲ ಅಂತ ತಾನೇ ಎಷ್ಟು ದಿನ ಆಟ ಆಡ್ತಿದ್ದು. ಇನ್ಮುಂದೆ ನಿನ್ನ ಆಟ ನಡೆಯಲ್ಲ. ಇದುವರೆಗೂ ನನ್ನ ವಿರುದ್ಧ ನಿಂತಿರೋರು ಗೆದ್ದಿರೋ ಚರಿತ್ರೆನೇ ಇಲ್ಲ. ಚರಿತ್ರೆನೇ ಏನು, ಸ್ಟೂಡೆಂಟ್ಸ್ ಎಲ್ಲ ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಬದಲಾಯಿಸಬಹುದು. ಸ್ಟೂಡೆಂಟ್ಸ್ ಅಂದ್ರೆ ಸೈಟ್ ಹೊಡೆಯೋದು, ಬಂಕ್ ಮಾಡೋದು, ಸ್ಟ್ರೈಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಾವ್ ಮನ್ಸು ಮಾಡಿದ್ರೆ ಈ ಜಗತ್ತಿನ ಹಣೆ ಬರನೆ ಬದಲಾಯಿಸಬಹುದು. ಇದೆಲ್ಲ ಮಾತಾಡಕ್ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿದ್ದು ಸಾಧ್ಯನಾ? ಈ ರಾಜಕಾರಣಿಗಳು ಗೆದ್ರೆ ನಮ್ ಹಸು ನಿವಾರಣೆ ಆಗುತ್ತೆ ಅಂತ ನಾ ಓಟ್ ಹಾಕ್ತಾರೆ. ಇವನ್ 1,000 ರೂಪಾಯಿ ಕಳ್ತನೆ ಮಾಡ್ತಾನೆ ಅಂತ ಅವನು ಓಟ್ ಹಾಕಿದ್ರೆ, ಅವನ್ 1,00,000 ರೂಪಾಯಿ ಕಳ್ತನ ಮಾಡ್ತಾನೆ, ಇನ್ನೊಬ್ಬಂಗ್ ಹಾಕಿದ್ರೆ 1,00,000 ರೂಪಾಯಿ ಕಳ್ತನ ಮಾಡ್ತಾನೆ. ಹೀಗೆ ಅವ್ರ ಕಳ್ತನ ಮಾಡಿ ಮಾಡಿ ನಮ್ ಜನರು ಮಣ್ಣು ತಿನ್ನೋದೊಂದೇ ಬಾಕಿ. ಸರಿ, ಅದಕ್ಕೋಸ್ಕರ ಜನರು ನಮ್ಮನ್ ಗೆಲ್ಲಿಸ್ತಾರೆ ಅಂತ? ನಾವ್ ಗೆಲ್ತೀವೋ ಬಿಡ್ತೀವೋ ಅದ್ ಬೇರೆ ವಿಷಯ, ಅಟ್ಲೀಸ್ಟ್ ಅವ್ರ ವಿರುದ್ಧ ಯಾರಾದ್ರೂ ನಿಂತಿದ್ದಾರೆ ಅನ್ನೋ ಭಯ ಇರುತ್ತೆ. ಅವ್ರ ವಿರುದ್ಧವಾಗಿ ನಿಲ್ಲಣವೋ, ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ. ಅಯ್ಯೋ, ನಿಮ್ಮ ಓಟು ಸತ್ಯಮೂರ್ತಿಗೆ, 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 ನಿಮ್ಮ ಓಟು ಸತ್ಯಮೂರ್ತಿಗೆ. ಹಾಕ್ರಪ್ಪ ಓಟು ಸತ್ಯಮೂರ್ತಿ ಗೋಟು, 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 ಓಟಮ್ಮ ಓಟು ಸತ್ಯಮೂರ್ತಿ ಗೋಟು, ಓಟಮ್ಮ ಓಟು ಸತ್ಯಮೂರ್ತಿ ಗೋಟು, ಓಟಮ್ಮ ಓಟು ಸತ್ಯಮೂರ್ತಿ ಗೋಟು. ನಿಮ್ಮ ಮತ ನಮ್ಮ ಮತ ವೀರಸ್ವಾಮಿಗೆ, ನಿಮ್ಮ ಮತ ನಮ್ಮ ಮತ ವೀರಸ್ವಾಮಿಗೆ, ನಿಮ್ಮ ಮತ ನಮ್ಮ ಮತ ವೀರಸ್ವಾಮಿಗೆ, ನಿಮ್ಮ ಮತ ನಮ್ಮ ಮತ ವೀರಸ್ವಾಮಿಗೆ. ನಿಮ್ಮ ಓಟು ಟ್ಯೂಬ್ ಲೈಟ್ ಚಿಹ್ನೆಗೆ, ನಿಮ್ಮ ಓಟು ಟ್ಯೂಬ್ ಲೈಟ್ ಚಿಹ್ನೆಗೆ. ಮಹನೀಯರೇ, ಮಹಿಳೆಯರೇ, ನಮ್ಮ ನೆಚ್ಚಿನ ಎಸ್ಎಸ್ ನವರು ನಿಮ್ಮ ಬಳಿ ಬರುತ್ತಿದ್ದಾರೆ, ನಿಮ್ಮ ಅಮೂಲ್ಯವಾದ ಮತಗಳನ್ನು ಪಡೆಯಲು ಬರುತ್ತಿದ್ದಾರೆ. ರಾಜ್ಯಾದ್ಯಂತ ಒಳ್ಳೆ ಆಡಳಿತ ಪಕ್ಷ ಬರಬೇಕೆಂದು, ಕತ್ತಲೆಯಾಗಿರುವ ನಿಮ್ಮ ಬದುಕನ್ನು ಉಜ್ವಲವಾಗಿಸಲೆಂದು ನಾಯಕರ ಟ್ಯೂಬ್ ಲೈಟ್ ಚಿಹ್ನೆಗೆ ಮುದ್ರೆ ಒತ್ತಿ ಮತದಾನ ಮಾಡಿ ಗೆಲ್ಲಿಸಬೇಕೆಂದು ವಿನಂತಿಸುತ್ತಿದ್ದೇವೆ. ನಿಮ್ಮ ಒಟ್ಟು ಟ್ಯೂಬ್ ಲೈಟ್ ಚಿಹ್ನೆಗೆ, 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 ನಿಮ್ಮ ಒಟ್ಟು ಟ್ಯೂಬ್ ಲೈಟ್ ಚಿಹ್ನೆಗೆ. ನಿಂಗೆ ಹೇಳ್ತಾ ಇದ್ಯಾ ನಮ್ಮ ಏರಿಯಾಗೆ ಓಟ್ ಕೇಳಕ್ ಬತ್ತಿಯಾ? ಏನಯ್ಯ, ಇದಕ್ ಮುಂಚೆ MLA ಆಗಿದ್ದಲ್ಲ, ನಮ್ ಕ್ಷೇತ್ರಕ್ಕೆ ಏನ್ ಮಾಡ್ದೆ? ನಾನು ಈ ವಾರ್ಡ್ನವ್ರಿಗೆ ಏನೇನು ಮಾಡಿಲ್ಲ ಅಂತ ವಿರೋಧ ಪಕ್ಷದವ್ರನ್ನ ಕೇಳ್ತೀನಿ. ನಾನು ಈ ವಾರ್ಡ್ಗೆ ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಮಾಡಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಎಲೆಕ್ಷನ್ನೇ ಬಂದ್ಬಿಡ್ತು. ಇದಕ್ಕೆ ನಾನೇ ಕಾರಣ. ಪ್ರಜೆಗಳೇ, ನೀವೇ ಹೇಳಿ ಇದಕ್ಕೆಲ್ಲ ನಾನಾ ಕಾರಣ? ನಾನು ಈ ವಾರ್ಡ್ ಜನಕ್ಕೆ ಹೇಳಿದ್ದನ್ನೆಲ್ಲ ಮಾಡ್ತೀನಿ, ಮಾಡಿದ್ದನ್ನೆಲ್ಲ ಹೇಳ್ತೀನಿ. ನೀನು ಹೇಳಿದ ಮಾತ್ರ ಮಾಡ್ತೀಯಾ, ನಾವು ಹೇಳ್ದೇನೆ ಮಾಡ್ತೀವಿ. ಇನ್ಮೇಲೆ ಈ ಕಾಗೆನನ್ ಮಕ್ಕಳನ್ನ ಇಟ್ಕೊಂಡು ಪಕ್ಷ ನಡ್ಸಕ್ ಆಗಲ್ಲ. ನಾವು ಒಂದ್ ನಿರ್ಧಾರ ತಗೊಳ್ಳೇಬೇಕು. ಈಗಲೇ ಪಕ್ಷದ ಮೀಟಿಂಗ್ ಅನ್ನ ಕರಿ. ಎಲ್ಲಾರನು ಯಾಕೆ ನಾಯಕರ ಕರಿಬೇಕು? ಈ ಪಕ್ಷದಲ್ಲಿರೋದ್ ನಾವಿಬ್ರೆ ತಾನೆ. ನೀವು ಮಾತ್ರ ನಿರ್ಣಯ ತಗೊಂಡ್ರೆ ಅದ್ ನಿಮ್ ನಿರ್ಣಯ, ನಾವಿಬ್ರು ಸೇರಿ ನಿರ್ಣಯ ತಗೊಂಡ್ರೆ ಅದು ಪಕ್ಷದ ನಿರ್ಣಯ. ಅದರಿಂದ ಏನ್ ನಿರ್ಣಯ ಈಗ್ಲೇ ಹೇಳಿ. ಹೇಳ್ತೀನಿ. ಆವತ್ತು ಫುಲ್ ವೀರಾವೇಶ ತೋರಿಸ್ದೆ, ಮತ್ತೆ ನಮ್ಮ ಹತ್ರನೇ ಬಂದು ಸೇರಿದ್ದೀಯಾ? ಯಾ
ನಮಸ್ಕಾರ ಸರ್. ಅವತ್ತು ಸರ್ಕಾರ ಮುಳುಗೋದ್ರೂ ಪರವಾಗಿಲ್ಲ ಅಂತ ಪಕ್ಷ ಬಿಟ್ಟೋದ್ರಲ್ಲ ಸರ್, ಇವತ್ತು ಮತ್ತೆ ಅದೇ ಪಕ್ಷ ಬಂದು ಸೇರ್ಕೊಂಡಿದ್ರಲ್ಲ, ಏನಕ್ಕೆ? ಈಗ ಈ ರಾಜ್ಯನ ನಮ್ಮನ್ನ ಕಾಪಾಡೋಕ್ ಸಾಧ್ಯ ಇರೋದು ವೀರಸ್ವಾಮಿಗಳಿಂದ ಮಾತ್ರ, ಬೇರೆ ಯಾರಿಂದನೂ ಇದು ಸಾಧ್ಯ ಇಲ್ಲ. ಅದಕ್ಕೆ ನಾನು ಇಲ್ಲಿಗ್ ಬಂದಿರೋದು. ನಾನು ಇಲ್ಲಿಗ್ ಬಂದಿದ ಕಾರಣ ಈಗಲಾದ್ರೂ ನಿಮಗ್ ತಿಳಿತೇನೋ? ವೀರಸ್ವಾಮಿಗೆ ಜೈವಾಗ್ಲಿ, ವೀರಸ್ವಾಮಿಗೆ ಜೈವಾಗ್ಲಿ. ತೆಪ್ಪಗ್ ಬರ್ತೀಯ ಈಗ? ನಾವು ಆಡಳಿತಕ್ಕೆ ಬಂದ್ರೆ ಬಡವರ ಮನೆಯಲ್ಲಿ ಹಾಲು ಜೇನು ಹೊಳೆಯಾಗಿ ಹರಿಯುತ್ತೆ, ಗುಡಿಸಲುಗಳೆಲ್ಲ ಬಂಗ್ಲೆಗಳಾಗ್ತವೆ, ಬಡವರು ಶ್ರೀಮಂತರಾಗ್ತಾರೆ, ಚಿನ್ನ ಬೆಳ್ಳಿಗಳಿಲ್ದೇ ಇರೋ ಮನೆಗಳೇ ಇರಲ್ಲ. ನಾವು ಆಡಳಿತಕ್ಕೆ ಬಂದ್ರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳನ್ನ ನಾವು ಕೊಡಲ್ಲ. ಅದ್ಯಾಕೆ ಅಂದ್ರೆ ಚುನಾವಣೆ ಟೈಮಲ್ಲಿ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ, ಎಲೆಕ್ಷನ್ ಮುಗಿತಾ ಇದ್ದಾಗೆ ಎಲ್ಲರೂ ಮಾಯಾನೂ ಆಗ್ತಾರೆ, ಅವ್ರು ನಿಮಗೆ ಮತ್ತೆ ಸಿಗೋದು ಮುಂದಿನ ಎಲೆಕ್ಷನ್ ಅಲ್ಲೇ. ನಾವು ಪದವಿಗೆ ಬಂದ್ರೆ ಏನ್ ಮಾಡ್ತೀವೋ ಇಲ್ವೋ, ನಿಮ್ಗಿಷ್ಟ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಅಂತೂ ಕೊಡ್ತೀವಿ. ಇದು ಬರೀ ಚುನಾವಣೆ ಭರವಸೆ ಅಲ್ಲ, ಇದನ್ನ ಮಾಡಿ ತೋರಿಸ್ತೀವಿ ನಾವು. ನಮ್ಮಲ್ಲಿ ಗೆಲ್ಲೋ ಎಲ್ಲ MLAಗಳು ರಾಜೀನಾಮೆ ಪತ್ರನ ಅವರೇ ಬರೆದು ನಿಮಗೆ ಕೊಟ್ಟಿರ್ತಾರೆ, ಪ್ರತಿಯೊಬ್ಬರಿಗೂ ಅದನ್ನ ಕೊಡ್ತೀವಿ. ಒಂದ್ ವೇಳೆ ನಮ್ಮ ಆಡಳಿತ ಬೇಡ ಅನ್ಸಿದ್ರೆ ನಮ್ಮನ್ನ ಬದಲಾಯಿಸಕ್ಕೆ 5 ವರ್ಷ ಕಾಯೋದ್ ಬೇಡ, ತಪ್ಪು ಮಾಡಿದ 5 ನಿಮಿಷಕ್ಕೆ ಆ ರಾಜೀನಾಮೆ ಪತ್ರ ಸಲ್ಲಿಸಿ ನಮ್ಮನ್ನ ಹೊರಗಟ್ಟಿ. ಕಡೆ ಮಾತು ಅಂದ್ರೆ, ನಾವು ಪದವಿಗೆ ಬಂದ್ರೆ ಮಂತ್ರಿಗಳ ರಾಜ್ಯಭಾರ ಅಲ್ಲ, ಪ್ರಜೆಗಳ ರಾಜ್ಯ ನಡೆಯೋದು. ಆಡಳಿತ ನಮ್ ಕೈಲಿ, ಅಧಿಕಾರ ನಿಮ್ ಕೈಲಿ. ಸರ್, ನಾವು ಶಿವರಂಜನಿ ಪತ್ರಿಕೆಯಿಂದ ಚುನಾವಣೆ ಬಗ್ಗೆ ತಿಳ್ಕೊಳಕ್ ಬಂದಿದೀವಿ. ಸಾಧಾರಣವಾಗಿ ರಾಜಕಾರಣಿಗಳು ಪೈಪೋಟಿನಲ್ಲಿ ಇರ್ತಾರೆ, ಆದ್ರೆ ಈ ಸಲ ಹೊಸದಾಗಿ ಯುವಕರು ಪಕ್ಷ ಶುರು ಮಾಡಿ ಎಲೆಕ್ಷನ್ ನಿಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ಟೂಡೆಂಟ್ಸ್ ಎಲೆಕ್ಷನ್ ನಿಲ್ಲೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಗೆಲ್ಬೇಕು ಅಂತ ನಾನು ಮನಸಾರೆ ಬೇಡ್ಕೋತಾ ಇದ್ದೀನಿ. ಯಾಕಂದ್ರೆ ಸ್ಟೂಡೆಂಟ್ಸು ರಾಜಕೀಯಕ್ಕೆ ಹೊಸಬ್ರು, ಈ ಲಂಚ ಗಿಂಚದ ಬಗ್ಗೆ ಎಲ್ಲ ಅವ್ರಿಗೆ ಅರಿವಿಲ್ಲ. ಇದನ್ನು ಕಲ್ತ್ಕೊಳಕ್ಕಾದ್ರೂ 2-3 ವರ್ಷ ಬೇಕು. ಈ 2-3 ವರ್ಷಕ್ಕಾದ್ರೂ ದೇಶ ಚೆನ್ನಾಗಿರ್ಲಿ ಅಲ್ವಾ? ಇದುವರೆಗೂ ನಮ್ ದೇಶನ ಬುದ್ಧಿಜೀವಿಗಳು ಆಳಿದ್ದಾರೆ, ಮಹಾಪುರುಷರು ಆಳಿದ್ದಾರೆ, ಚಲನಚಿತ್ರ ನಟರು ಆಳಿದ್ದಾರೆ. ವೈ ನಾಟ್ ಸ್ಟೂಡೆಂಟ್ಸ್? ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ. ಅವರು ಓದಿದ್ದಾರೆ, ಯುವಕರು, ಅವ್ರ ಯೋಚನೆ ಹೊಸದಾಗಿರುತ್ತೆ, ಅವ್ರ ಕೆಲಸದಲ್ಲಿ ನಿಷ್ಠೆ ಇರುತ್ತೆ ಅಂತ ನಾನು ನಂಬ್ತೀನಿ. ಐ ವೆಲ್ಕಮ್ ಇಟ್. ಕಲರ್ ಶರ್ಟ್ ಹಾಕ್ದವ್ರನ್ನು, ಬಿಳಿ ಪಂಚೆ ಒಟ್ಟವ್ರನ್ನು ನೋಡಿ ನೋಡಿ ಹೊಂದ್ಕೊಂಡಿರೋ ಜನ, ಟೀ ಶರ್ಟ್ ಹಾಕೊಂಡಿರೋರ್ನು, ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋರ್ನು ಹೇಗ್ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಹಾಗೆ ಸ್ವೀಕರಿಸಿದ್ರೆ ಅದೊಂದು ಉತ್ತಮವಾದ ಬದಲಾವಣೆ ಆಗಿರುತ್ತೆ. ದೇಶದಲ್ಲಿ ಯಾರ್ಯಾರು ರಾಜಕೀಯಕ್ಕೆ ಬರ್ಬೇಕಂತ ವ್ಯವಸ್ಥೆನೇ ಇಲ್ಲ. ಈ ಯುವಕರನ್ನ ನೋಡಿ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವೆಲ್ಲ ರಾಜಕೀಯಕ್ಕೆ ಬಂದಿದ್ದೀರಲ್ಲ, ನಾವ್ ಯಾವತ್ತಾದ್ರೂ ಸ್ಕೂಲ್ ಪಕ್ಕ ಕಾಲೇಜ್ ಪಕ್ಕ ಬಂದಿದೀವ? ಸರಿ, ನೀವೇ ಗೆದ್ದು CM ಆಗ್ತೀರಾ ಅನ್ಕೊಳ್ಳಿ, ಸಭೆಯಲ್ಲಿ ಒಂದು ಗಲಾಟೆ ಆದ್ರೆ ಸೋಡಾ ಬಾಟ್ಲ್ ಎಸೆಯೋಕ್ ಬರ್ತಾ, ಇಲ್ಲ ಸೈಕಲ್ ಚೈನ್ ಆದ್ರೂ ಸುತ್ತಕ್ ಬರ್ತಾ, ಇಲ್ಲ ಕೋಲ್ ಸುತ್ತಕ್ಕಾದ್ರೂ ಬರ್ತಾ? ನೀವು ನಿಮ್ ನಿಮ್ ಕೆಲಸ ಮಾಡ್ಕೊಂಡು ಹೋಗ್ರಪ್ಪ. ನಮ್ಮ ದೇಶದ ಪ್ರಕಾರ ಜನರು ಎಲ್ಲರಿಗೂ ಓಟನ್ನ ಹಾಕಿ ಹಾಕಿ ಬೇಸತ್ತಿದ್ದಾರೆ. ಅವರು ಬದಲಾವಣೆ ಕೇಳ್ತಿದ್ದಾರೆ, ಅದನ್ನ ಯುವಕರು ಉಪಯೋಗಿಸ್ಕೊಂಡ್ರೆ ಸರಿ. ಈ ವಿದ್ಯಾರ್ಥಿಗಳು ತಮ್ಮ ವಿರೋಧಿಗಳನ್ನ ಸರಿಯಾಗಿ ಎದುರಿಸ್ತಾರೆ ಅಂತ ನಾನು ಅನ್ಕೋತೀನಿ. ಇವ್ರು ಬರಕ್ ಮುಂಚೆನೆ ರಾಜೀನಾಮೆನ ಕೊಡುವಂತ ಇವ್ರ ಧೈರ್ಯನ ನಾನು ಮೆಚ್ಚುತ್ತೀನಿ. ಇದು ಈ ದೇಶಕ್ಕೆ ಹೊಸದು, ನಮ್ಮ ನಾಡಿಗೂ ಹೊಸದು, ಇದು ರಾಜಕಾರಣಕ್ಕೆ ಹೊಸದು. ಮಾನವೀಯತೆ ಗೆಲ್ಲಿ.
ಪಕ್ಷದವರ ಪಕ್ಷಕ್ಕೆ ಜಯವಾಗ್ಲಿ. ಮುಖ್ಯಮಂತ್ರಿ ವೀರಸ್ವಾಮಿ ಅವರು ಸುಡಲ್ಪಟ್ಟಿದ್ದರಿಂದ ರಾಜ್ಯಾದ್ಯಂತ ಗಲಭೆ ಹಾಗೂ ಸ್ಟ್ರೈಕ್ ಶುರುವಾಗಿದೆ. ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಎರಡು ಸರ್ಕಾರ ಬಸ್ ಅನ್ನು ಸುಟ್ಟು ಹಾಕಿದ್ದಾರೆ ಹಾಗೂ ಯುವಕರ ಪಕ್ಷದ ಪೋಸ್ಟರ್ಗಳನ್ನು ಸುಟ್ಟು ಹಾಕಿದ್ದಾರೆ. ಸರ್ಕಾರಿ ಕಚೇರಿಗಳು ಎರಡು ದಿನಗಳಿಂದ ಕೆಲಸ ನಿರ್ವಹಿಸುತ್ತಿಲ್ಲ. ಸ್ಕೂಲು ಕಾಲೇಜುಗಳು ಕೆಲವು ದಿನಗಳಿಂದ ಮುಚ್ಚಲ್ಪಟ್ಟಿದೆ. ಈ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಾಜಿ ಮುಖ್ಯಮಂತ್ರಿ ವೀರಸ್ವಾಮಿರವರ ಆರೋಗ್ಯ ಇನ್ನೂ ಗಂಭೀರವಾಗಿದೆ ಎಂದು ಅವರಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಯುವಕರ ಪಕ್ಷನೇ ಕಾರಣ, ಯುವಕರ ಪಕ್ಷನೇ ಕಾರಣ ಅಂತ ಎಲ್ಲ ಪೇಪರಲ್ಲೂ ಬರೆದಿದೆ. ಜನರಿಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋದ್ರೊಳಗೆ ಯಾರೋ ಈ ಕೆಲಸ ಮಾಡಿದ್ದಾರೆ ನೋಡಿ, ಇನ್ ಮುಂದೆ ಜನರ ಎದುರಿಗೆ ಹೇಗೆ ಹೋಗೋದು? ಸರಿ ಬಿಡ, ವೀರಸ್ವಾಮಿ ವಿರುದ್ಧವಾಗಿ ನಾವು ರಾಜಕೀಯಕ್ಕೆ ಬಂದಿದ್ದು, ಅವನೇ ಇಲ್ಲ ಅಂದ್ಮೇಲೆ ನಮ್ಗೆ ಯಾಕೋ ಈ ಎಲೆಕ್ಷನ್ ಓಟು? ತಲೆ ಕೆಟ್ಟೊಂಥರ ಮಾತಾಡ್ಬೇಡ್ವೋ. ಈಗಲೇ ಅವ್ನು ಸತ್ತೋದ್ರೆ ಅವ್ನ ಕಂತ್ರಿ ಕೆಲಸ ಹೊರಗೆ ಬರಲ್ಲ, ಅವನ ಮೇಲೆ ಅನುಕಂಪ ಬರುತ್ತೆ. ಅದೇ ಅನುಕಂಪನ ತೋರಿಸ್ಕೊಂಡು ಇನ್ನೂ 10 ಜನ ಈ ಎಲೆಕ್ಷನ್ಗೆ ಗೆಲ್ತಾರೆ ನೋಡು. ಯಾರನ್ನ ಅಯೋಗ್ಯ ಅಂದಿದೀವೋ ಅವನು ತ್ಯಾಗಿಯಾಗಿ ಬಸ್ ಸ್ಟ್ಯಾಂಡು ಸರ್ಕಲಲ್ಲಿ ಸ್ಟ್ಯಾಚು ಆಗಿ ಮೆರಿತಾನೆ. ಅದೇ ಈ ರಾಜ್ಯದ ಅಣೆಬರ ಆದರೆ ಯಾರು ತಾನೇ ಬದಲಾಯಿಸೋಕ್ಕಾಗುತ್ತೆ? ಎಲೆಕ್ಷನ್ ಮುಗಿಯೋ ತನಕ ನೋಡೋಣ. ಮತ್ತೆ ಈ ಕಳ್ಸಾರಾಯಿ ಮಾರೋರು ಗಾಂಜಾ ಮಾರೋರು ರಾಜಕೀಯಕ್ಕೆ ಬಂದರೆ ವೀರಸ್ವಾಮಿನ ಸುಟ್ಟ ಹಾಗೆ ಒಂದು AK-47 ತಗೊಂಡೆಲ್ಲರೂ ಸುಟ್ಟಾಕಿ ನಾವು ಜೈಲ್ಗೆ ಹೋಗೋದೇನೆ. ಏನಂದೆ ನೀನು? ವೀರಸ್ವಾಮಿನ ಸುಟ್ಟಾಗ ಹೇಳು, ವೀರಸ್ವಾಮಿನ ಸುಟ್ಟಾಗಿ ಅಂದ್ರೆ ಹೇಳು, ವೀರಸ್ವಾಮಿನ ನೀನೇ ಕೊಂದಿದ್ದ ಹೇಳು. ಹೇಳು ಸಾಯಿ, ಯಾಚಿ ಹುಚ್ಚು ಚಂಗ್ ಮಾಡ್ದೆ? ಹಾ ಏ ಸುಮ್ಮನೆ ನಿಂತ್ಕೊಳ ಹುಚ್ಚ, ನಾನು ನೀನ ಅಂತ ಇನ್ನು 5 ನಿಮಿಷದಲ್ಲಿ ಸಾಬೀತುಪಡಿಸ್ತೀನಿ. ನಾಳೆ 4 ಗಂಟೆ ಅಷ್ಟರಲ್ಲಿ ಚುನಾವಣೆ ಪ್ರಚಾರ ಮುಗಿಯುತ್ತೆ. ಚುನಾವಣೆ ಪ್ರಚಾರ ಮುಗಿಯೋ 15 ನಿಮಿಷ ಮುಂಚೆ ಅಂದರೆ ಕರೆಕ್ಟಾಗಿ 3:30ಗೆ ನೀವೊಂದು ದೊಡ್ಡ ಸಾಮಾಜಿಕ ಗುಂಪನ್ನು ಏರ್ಪಡಿಸಿ. ಆ ಗುಂಪಿಂದ ಯಾವ ಪಕ್ಷ ಇದೆ ಅಂತ ಗೊತ್ತಿಲ್ಲದೇನೆ ಈ ಸಮಾಜದ ಹಣೆ ಬರಹ ಬದಲಾಯಿಸೋ ಗುಂಪೆಂದೋ ಬೀದಿ ಬೀದಿಗೂ ಮೂಲೆ ಮೂಲೆಗೂ ಎಲ್ಲರ ಹತ್ರನೂ ಪ್ರಚಾರ ಮಾಡ್ಕೊಂಬಂದ್ಬಿಡಿ. ಯಾವನೋ ಒಬ್ಬ ಇಡೀ ರಾಜ್ಯನೇ ಹಾಳು ಮಾಡ್ತೀನಿ ಅಂತ ಜನರ ಮುಂದೆ ನಾನು ಸಾಬೀತುಪಡಿಸ್ತೀನಿ. ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲಲ್ಲ. ಇಲ್ಲಿ ನೋಡು, ವೀರಸ್ವಾಮಿ ಗುಂಡು ಬಿದ್ದಿದ್ದಿನದ ಫೋಟೋ, ಎಡಗಡೆ ಗುಂಡು ಬಿದ್ದಿದೆ. ಇದೀವಾಗ ಇವನು ಹಾಸ್ಪಿಟಲಲ್ಲಿ ತೆಗೆದಿರೋ ಫೋಟೋ, ಬಲಗಡೆ ಕಟ್ಟಾಕಿದ್ದಾರೆ. ಸುಟ್ಟಿದ್ದು ಎಡಗಡೆ ಆದರೆ ಕಟ್ಟಾಕಿರೋದು ಬಲಗಡೆನಾ? ಅಂದ್ರೆ ಅವನ ಮೇಲೆ ಅಟ್ಯಾಕ್ ಆಗಿರೋದು ಹಾಸ್ಪಿಟಲೈಸ್ ಆಗಿರೋದೆಲ್ಲ ಅದೇ ಕಂಡ್ರೋ ರಾಜತಂತ್ರ. ನಮ್ಮ ಜನಗಳ ಹತ್ರ ಸೆಂಟಿಮೆಂಟು ಜಾಸ್ತಿ, ಅದಕ್ಕೆ ನಮ್ಮ ಊರನ್ನೇ ಬಿಟ್ಟು ಡಮ್ಮಿ ಬುಲೆಟ್ಟಲ್ಲಿ ನನ್ನ ನಾನೇ ಸುಟ್ಕೊಂಡೆ. ಇವಾಗ ನೋಡು, ಗಂಟ್ಲಾರ್ಕೊಂಡು ಭಾಷಣ ಕೊಡೋದೇ ಬೇಡ, ಬೀದಿ ಬೀದಿಗೆ ಹೋಗಿ ಓಟ್ ಕೇಳೋದು ಬೇಡ, ಮಲ್ಕೊಂಡೆ ಗೆದ್ದು ಬಿಡ್ಬೋದು ನೋಡು. ಡಾಕ್ಟ್ರೆ, ನಮ್ಮ ಪಕ್ಷಕ್ಕೆ ನೀವೇ ಹೆಲ್ತ್ ಮಿನಿಸ್ಟ್ರು. ಯೋ ಅಲ್ಲಿ ನೋಡ್ರೋ, ಯಾರೋ ವಿಡಿಯೋ ತೆಗಿತಿದ್ದಾರೆ, ಹೋಗಿ ಹಿಡಿದ್ರು ಅವ್ರನ್ನ. ಬ್ರದರ್, ಇದರಲ್ಲಿ ಬ್ಲೂ ಫಿಲಂ ಕ್ಯಾಸೆಟ್ ಇದೆ ನೋಡಿ. ಛೇ, ಇದ್ರ ಕ್ಯಾಸೆಟ್ ಇಲ್ಲ, ಇಬ್ರು ನರ್ಸ್ ವೇಷದಲ್ಲಿ ಬಂದ್ರಲ್ಲ ಅವರೆಲ್ಲ ಹೋದ್ರು, ಈ ಕಡೆನೆ ಹೋದ್ರು. ಅಯ್ಯೋ, ಆ
ಹೇಳು ಹೇಳು. ನಾಯಕ್ರೆ, ಅವನ್ ಎಲ್ಲಾ ಸತ್ಯನು ಹೇಳ್ತಾ ಇದ್ದಾನೆ. ಅವನ್ನ ಸಾಯಿಸ್ಬಿಡು. ನಾನೇ ಅನುಭವಿಸ್ತೇನೆ ವೀರಸ್ವಾಮಿ, ನಂಬೇಡಿ. ನಾನು ಅವನು ಸೇರ್ಕೊಂಡು ಎಷ್ಟೋ ಪಾಪಗಳನ್ನ ಮಾಡಿದ್ದೇವೆ. ಕಾಲಿಸ್ಟ್ರಿ ರಾಮುನ ಅವ್ರು ಹೇಳೇನೆ ನಾನು ಕೊಲೆ ಮಾಡಿದೆ. ವಿದ್ಯಾನ ಅವ್ರು ಹೇಳೇ ನಾನು ರೇಪ್ ಮಾಡಿದೆ. ಆಂಬ್ಯುಲೆನ್ಸ್ ಫೋನ್ ಮಾಡೋ. ನಡೆದು ಮುಗಿದಿರುವ ಸಾರ್ವತ್ರಿಕ ಚುನಾವಣೆಯ ಮತದಾನ ಎಣಿಸುವಿಕೆ ಇಂದು ಬೆಳಿಗ್ಗೆ ಪ್ರಾರಂಭವಾಗಿದೆ. ಕರ್ನಾಟಕ ರಾಮಪುರದಲ್ಲಿ ಪೈಪೋಟಿ ಇಟ್ಟ ಮಾಜಿ ಮುಖ್ಯಮಂತ್ರಿ ವೀರಸ್ವಾಮಿರವರ ಅವರ ವಿರುದ್ಧವಾಗಿ ನಿಂತ ಯುವಕರ ಪಕ್ಷ ಸತ್ಯಮೂರ್ತಿಗಿಂತ ಸುಮಾರು 30,000 ಮತಗಳು ಕಡಿಮೆ ಪಡೆದು ಸೋತಿದ್ದಾರೆ. ಕರ್ನಾಟಕದ ರಾಮಪುರದಲ್ಲಿ ಯುವಕರ ಪಕ್ಷದ ಸುಭಾಷ್, ಲಕ್ಷ್ಮಣಪುರದಲ್ಲಿ ಲಕ್ಷ್ಮೀಕಾಂತ ಹಾಗೂ ಚಾಮರಾಜಪೇಟೆಯಲ್ಲಿ ಹರಿ, ವಿಜಯನಗರದಲ್ಲಿ ಯುವಕರ ಪಕ್ಷದ ಕೃಷ್ಣ ಆಯ್ಕೆಯಾಗಿದ್ದಾರೆ. ಚುನಾವಣೆ ನಡೆದ 234 ಕ್ಷೇತ್ರಗಳಲ್ಲಿ ಯುವಕರ ಪಕ್ಷದವರು ಸುಮಾರು 175 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಸತ್ಯಮೂರ್ತಿ ಅವರ ನಾಯಕತ್ವದಲ್ಲಿ 8 ಜನರುಳ್ಳ ಅವರ ಮಂತ್ರಿ ಸಭೆಯು ರಾಜ್ಯಪಾಲರ ಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದೆ. ಸುದ್ದಿ ಹಾಗೂ ಸಾರಿಗೆ ಮಂತ್ರಿಯಾಗಿ ಆಯ್ಕೆಯಾಗಿರುವ ನಾನು ಸರ್ಕಾರದ ಪ್ರಕಾರ ಹಾಗೂ ಮನಸಾಕ್ಷಿ ಪ್ರಕಾರ ನಾನು ಕಾರ್ಯನಿರ್ವಹಿಸುತ್ತೇನೆ. ಕೃಷಿ ಸಚಿವನಾಗಿ ಆಯ್ಕೆಯಾಗಿರುವ ನಾನು ಸರ್ಕಾರದ ಪ್ರಕಾರ ಹಾಗೂ ಮನಸಾಕ್ಷಿ ಪ್ರಕಾರ ಎಂದಿಗೂ ಕಾರ್ಯನಿರ್ವಹಿಸುತ್ತೇನೆ. ಟಿವಿ ಹಾಗೂ ಹಣಕಾಸು ಸಚಿವರಾಗಿ ಆಯ್ಕೆಯಾಗಿರುವ ನಾನು ಸುದ್ದಿ ಹಾಗೂ ಸಾರಿಗೆ ಮಂತ್ರಿಯಾಗಿ ಆಯ್ಕೆಯಾಗಿರುವ ನಾನು ಯುವಕರ ಪಕ್ಷಕ್ಕೆ ಜೈವಾಗ್ಲಿ, ಯುವಕರ ಪಕ್ಷಕ್ಕೆ ಜೈವಾಗ್ಲಿ, ಯುವಕರ ಪಕ್ಷಕ್ಕೆ ಜೈವಾಗ್ಲಿ. ಇವತ್ತು ಸರ್ಕಾರದ ಹಣ ವ್ಯರ್ಥ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣನೇ ಸರ್ಕಾರದವ್ರು ಮಾಡೋ ಮೀಟಿಂಗು, ಮಂತ್ರಿಗಳು ಮಾಡೋ ಮೀಟಿಂಗು. ಇನ್ಮೇಲೆ ಸರ್ಕಾರ ಮಾಡೋ ಮೀಟಿಂಗು, ಮಂತ್ರಿಗಳು ಮಾಡುವಂತ ಮೀಟಿಂಗ್ಗಳು ಆಡಂಬರ ಇಲ್ಲೇ ನಿರಾಳವಾಗಿ ನಡಿಬೇಕು. ಅದರಿಂದ ಸಾಕಷ್ಟು ಹಣನ ಉಳಿಸಬಹುದು. ಆ ಹಣದಿಂದ ಜನಕ್ಕೆ ಉಪಯೋಗ ಆಗುವಂತ ಪ್ರಾಜೆಕ್ಟ್ ಮಾಡಬಹುದು. ಮಂತ್ರಿಗಳು ಮನೆಯಿಂದ ಹೊರಗೆ ಬಂದ್ರೆ ಮುಂದೆ 100 ಕಾರು, ಹಿಂದೆ 100 ಕಾರು, ಮುಂದೆ 100 ಪೊಲೀಸು, ಹಿಂದೆ 100 ಪೊಲೀಸು. ಅವರು ಅದನ್ನೆಲ್ಲ ಬಿಟ್ಟು ಸಾಮಾನ್ಯರ ಹಾಗೆ ಓಡಾಡಬೇಕು. ಈಗ ಒಬ್ಬ IAS ಓದ್ದನು, ಡಾಕ್ಟರ್ ಓದ್ದನು 50,000 ದುಡಿಯಕ್ಕಾಗ್ತಾ ಇಲ್ಲ. ಸರಿಯಾಗಿ ಹೆಬ್ಬೆಟ್ಟು ಒತ್ತಕ್ಕೂ ಬರ್ದಿರೋನು 500 ಕೋಟಿ 600 ಕೋಟಿ ಅಂತ ಆಸ್ತಿ ಮಾಡ್ಕೊಂಡಿದ್ದಾನೆ. ಹೀಗ ಹಣ ಸಂಪಾದನೆ ಮಾಡಿರೋ ಮಂತ್ರಿಗಳ ವಿರುದ್ಧ ಒಂದು ಕಮಿಟಿನ ರಚಿಸಿ ಅವರು ಇಲ್ಲೀಗಲ್ ಆಗಿ ಸಂಪಾದನೆ ಮಾಡಿರುವಂತಹ ಹಣನ ಇಸ್ಕೊಂಡು ಆ ಹಣನ ಒಳ್ಳೆ ಕಾರ್ಯಗಳಿಗೆ ಬಳಸಬೇಕು. ನಾವು ಹಳೆ ಸರ್ಕಾರದ ಮೇಲೆ ರಿವೆಂಜ್ ಆಯ್ದು ಇಲ್ಲ, ಜನರಿಂದ ಕಿತ್ಕೊಂಡಿರುವಂತ ಹಣನ ಜನರಿಗೆ ವಾಪಸ್ ಕೊಡ್ತಾ ಇದೀವಿ ನಾವು. ಹಾಗೆ ಮಾಡಿದ್ರೇನೆ ಮುಂದೆ ಬರೋನ್ಗೂ ಒಂದು ಭಯ ಅಂತ ಇರುತ್ತೆ. ಕಂಗ್ರಾಟ್ಸ್ ಪಾನಿಗೆನೆ ಹಗ್ಗ ಹೇ ಕಟ್ಟು ನೀ ಕಟ್ಟು ಸ್ವರ್ಗವೇನೆ ಬಂತು ಹೇ ತಟ್ಟು
ಕೈ ತಟ್ಟು. ನಮ್ಮ ಸ್ನೇಹ ತುಂಬಾ ದೊಡ್ಡದು, ಸ್ನೇಹಿತರೆಲ್ಲ ವಜ್ರ ಚಿನ್ನವು, ನಂಬಿಕೆ ಮೂಲ ಮಂತ್ರವು ಸ್ನೇಹಕ್ಕೆ. ಭಯ ಪಡದೆ ಬಾನಿಗೆ ಎಣ್ಣೆ ಹಗ್ಗ, ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು, ಹೇ ತಟ್ಟು ಕೈ ತಟ್ಟು. ನಮ್ಮ ಸ್ನೇಹ ತುಂಬಾ ದೊಡ್ಡದು, ಸ್ನೇಹಿತರೆಲ್ಲ ವಜ್ರ ಚಿನ್ನವು, ನಂಬಿಕೆ